ನಮಸ್ಕಾರ ವೀಕ್ಷಕರೇ, ನಾನು ರಘುನಂದನ್ ಕಶ್ಯಪ್. ಸಂಪೂರ್ಣ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನು ನೀವು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರೆಯಬೇಡಿ. ಜನಪ್ರತಿನಿಧಿಗಳಾಗುವುದು ಮೆರೆಯುವುದಕ್ಕಲ್ಲ, ಜನಸೇವೆ ಮಾಡುವುದಕ್ಕೆ ಎಂದು ಪ್ರಧಾನಿ ಇಂದು ನವದೆಹಲಿಯಲ್ಲಿ ರಾಜಮಾತೆ ವಿಜಯರಾಜೇ ಸಿಂಧಿಯಾ ತನ್ನ ಜೀವನದ ಸರ್ವಸ್ವವನ್ನು ದೀನದಲಿತರ ಸೇವೆಗೆ ಮೀಸಲಿಟ್ಟಿದ್ದರು ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿಂದು ರಾಜಮಾತೆ ಸಿಂಧಿಯಾ ಅವರ ಜನ್ಮ ಶತಮಾನೋತ್ಸವ ಸ್ಮರಣಾತ್ಮಕ ಸಿಂಧಿಯಾ ಹೆಸರಿನಲ್ಲಿ 100 ರೂಪಾಯಿಯ ನಾಣ್ಯ ಬಿಡುಗಡೆಗೊಳಿಸಿದರು. ನಾಣ್ಯ ಬಿಡುಗಡೆಗೊಳಿಸಿದ ಬಳಿಕ ಮಾತನಾಡಿದ ಅವರು, ರಾಜಮಾತೆ ಸಿಂಧಿಯಾ ತನ್ನ ಜೀವಮಾನದ ಸರ್ವಸ್ವವನ್ನು ದೀನದಲಿತರ ಸೇವೆಗೆ ಮೀಸಲಿಟ್ಟಿದ್ದರು. ಜನರ ಪ್ರತಿನಿಧಿಯಾದವರು ಮೆರೆಯುವುದಕ್ಕಲ್ಲ, ಬದಲಾಗಿ ಜನರ ಸೇವೆ ಮಾಡುವುದಕ್ಕೆ ಎಂದು ತೋರಿಸಿಕೊಟ್ಟವರು. ರಾಜಮಾತೆಯ ಸಿಂಧಿಯಾ ಸ್ವಾತಂತ್ರ್ಯ ಪೂರ್ವದಿಂದಲೂ ಭಾರತದ ರಾಜಕೀಯ ಬದಲಾವಣೆಗಳಿಗೆ ಸಾಕ್ಷಿಯಾಗಿದ್ದರು. ಏಕಾತ ಯಾತ್ರೆಯ ಸಂದರ್ಭದಲ್ಲಿ ನನ್ನನ್ನು ಗುಜರಾತ್ಯ ಯುವ ನಾಯಕ ಎಂದು ರಾಜ್ಯಕ್ಕೆ ಪರಿಚಯಿಸಿದ್ದರು. ಆದರೆ ನರೇಂದ್ರ ಮೋದಿ ಇಂದು ಭಾರತ ದೇಶದ ಪ್ರಧಾನಿಯಾಗಿ ನಿಮ್ಮ ಮುಂದಿದ್ದಾರೆ ಎಂದು ಹೇಳಿದರು. ಹಲವಾರು ಸಂದರ್ಭದಲ್ಲಿ ಹಲವಾರು ಪ್ರಮುಖ ಹುದ್ದೆಗಳನ್ನು ರಾಜಮಾತೆಯನ್ನು ಅಲಂಕರಿಸಿ ಬಂದಿದ್ದವು. ಆದರೆ ಅವೆಲ್ಲವನ್ನು ಅವರು ನಯವಾಗಿ ತಿರಸ್ಕರಿಸಿದರು. ಒಮ್ಮೆ ನಮ್ಮ ನಾಯಕರಾದ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಎಲ್ ಕೆ ಅಡ್ವಾನಿ ಸಿಂಧಿಯಾ ಅವರಿಗೆ ಜನಸಂಘದ ಅಧ್ಯಕ್ಷರಾಗುವಂತೆ ಕೇಳಿಕೊಂಡಿದ್ದರು. ಆದರೆ ಅವರು ಜನಸಂಘದ ಸಾಮಾನ್ಯ ಕಾರ್ಯಕರ್ತೆಯಾಗಿರಲು ಬಯಸಿದ್ದರು ಎಂದು ಪ್ರಧಾನಿ ಮೋದಿ ಮೆಲುಕು ಹಾಕಿದರು. ಇಂದು ರಾಜಮಾತೆ ವಿಜಯರಾಜ ಸಿಂಧಿಯಾ ಅವರ ಜನ್ಮ ಶತಮಾನೋತ್ಸವ ಪ್ರಯುಕ್ತ ಅವರ ಸ್ಮರಣಾತ್ಮಕ ಹಣಕಾಸು ಸಚಿವಾಲಯ ಹೊರತಂದಿರುವ 100 ರೂಪಾಯಿ ನಾಣ್ಯವನ್ನು ವರ್ಚುವಲ್ ಕಾರ್ಯಕ್ರಮದ ಮೂಲಕ ಬಿಡುಗಡೆಗೊಳಿಸಿದರು. ಸಿಂಧಿಯಾ ಕುಟುಂಬಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವೀಕ್ಷಕರೇ, ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.